ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ಮತ್ತೆ ನನ್ನ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ವೀಕ್ಷಿತಾ, ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ. ಎಲ್ರಿಗೂ ಡಾರ್ಕ್ ಸರ್ಕಲ್ನ ಮನೆಯಲ್ಲೇ ಹೇಗೆ ಹೋಗ್ಲಾಡ್ಸೋದು ಅಂತ ಹೇಳಿಬಿಟ್ಟು ತಿಳಿಸ್ಕೊಡ್ತಾ ಇದ್ದೀನಿ ನಿಮ್ಗೆ. ಇಲ್ಲಿ ಎರಡು ಹೋಮ್ ರೆಮಿಡೀಸ್ನ ತಿಳಿಸ್ಕೊಡ್ತಾ ಇದ್ದೀನಿ, ಹಾಗೆ ಒಂದು ಒಳ್ಳೆ ಐ ಕ್ರೀಮ್ನ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ನೀವೇನು ಮಾಡಬೇಕು ಅಂತ ಅಂದರೆ, ಕಂಪ್ಲೀಟಾಗಿ ವೀಡಿಯೋನ ಎಂಡ್ ತನಕ ನೋಡಬೇಕು. ಯಾಕಂದರೆ ನಿಮಗೆ ಗೊತ್ತಿಲ್ಲದೆ ಇರೋವಂತಹ ಕೆಲವು ಇಂಪಾರ್ಟೆಂಟ್ ವಿಷಯಗಳನ್ನ ನಾನು ಇಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಡಾರ್ಕ್ ಸರ್ಕಲ್ಸ್ ಹೇಗೆ ಬರುತ್ತೆ, ಯಾವ ಕಾರಣಕ್ಕೋಸ್ಕರ ಬರುತ್ತೆ ಅಂತ ತಿಳ್ಕೊಳ್ಳೋದು ತುಂಬಾ ಮುಖ್ಯ. ಡಾರ್ಕ್ ಸರ್ಕಲ್ಲು ನಮಗೆ ಗೊತ್ತಿಲ್ಲದೆ ಇರೋವಂತಹ ಕೆಲವು ಕಾರಣಗಳಿಂದ ಬರುತ್ತೆ, ಮತ್ತು ನಾವು ಗೊತ್ತಿದ್ದು ಮಾಡೋವಂಥ ಕೆಲವು ತಪ್ಪುಗಳಿಂದನೂ ಡಾರ್ಕ್ ಸರ್ಕಲ್ಸ್ ಬರುತ್ತೆ. ಗೊತ್ತಿಲ್ಲದೆ ಅಂತ ಅಂದರೆ ಏನಪ್ಪ, ಗೊತ್ತಿಲ್ಲದೆ ಹೇಗೆ ಅಂತ ಹೇಳಿದ್ರೆ, ನಮ್ಮ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ಸಿಂದ ನಮ್ಗೆ ಡಾರ್ಕ್ ಸರ್ಕಲ್ಸ್ ಬರುತ್ತೆ. ಹಾಗೆ ನಮ್ಮ ವಂಶ ಪಾರಂಪರೆ ಅಂದರೆ ಜೆನೆಟಿಕ್ಕಿಂದನೂ ನಮಗೆ ಡಾರ್ಕ್ ಸರ್ಕಲ್ಸ್ ಬರುತ್ತೆ. ಇವೆಲ್ಲ ಒಂದು ರೀತಿಯಾದರೆ ಡಾರ್ಕ್ ಸರ್ಕಲ್ ಬರೋದಕ್ಕೆ. ಇನ್ನೊಂದು, ನಾವು ಗೊತ್ತಿದ್ದು ಕೆಲವು ತಪ್ಪುಗಳನ್ನ ಮಾಡ್ತೀವಿ, ಅದರಿಂದನೂ ಡಾರ್ಕ್ ಸರ್ಕಲ್ಸ್ ಬರುತ್ತೆ. ಹೇಗೆ ಅಂತ ಹೇಳಿಬಿಟ್ಟು ಒಂದೊಂದೇ ತಪ್ಪುಗಳನ್ನ ತಿಳಿಸ್ಕೊಡ್ತೀನಿ. ಫಸ್ಟಿಗೆ, ಜಾಸ್ತಿ ನೀರನ್ನ ಕುಡಿದೇ ಇರೋದು. ನೀರನ್ನ ಕಡಿಮೆ ಕುಡಿಯೋದ್ರಿಂದನೂ ನಮಗೆ ಡಾರ್ಕ್ ಸರ್ಕಲ್ಸ್ ಬರುತ್ತೆ. ಹಾಗೇನೆ ಅತಿಯಾಗಿ ಸ್ಟ್ರೆಸ್ ತಗೊಳ್ಳೋದು, ಕೆಲವರಂತೂ ಚಿಕ್ಕ ಚಿಕ್ಕ ವಿಷಯಕ್ಕೂ ಅತಿಯಾಗಿ ಸ್ಟ್ರೆಸ್ ತಗೊಳ್ತಾರೆ, ಇದರಿಂದನೂ ಡಾರ್ಕ್ ಸರ್ಕಲ್ಸ್ ಬರುತ್ತೆ. ಹಾಗೇನೆ ನೀವು ಜಾಸ್ತಿಯಾಗಿ ಟಿವಿ ನೋಡೋದಾಗ್ಲಿ, ಅದನ್ನು ಕೆಲವರಿಗೆ ಕತ್ಲೆನಲ್ಲಿ ಟಿವಿ ನೋಡುವಂಥ ಅಭ್ಯಾಸ ಜಾಸ್ತಿಯಾಗಿರುತ್ತೆ, ಇದರಿಂದನೂ ಬರುತ್ತೆ. ಹಾಗೇನೆ ಲೈಟ್ ಆಫ್ ಮಾಡಿಕೊಂಡು ಮೊಬೈಲ್ನ ನೋಡೋದಾಗ್ಲಿ, ಇವೆಲ್ಲ ಕಾರಣಗಳಿಂದ ಬರುತ್ತೆ. ಆದರೆ ತಕ್ಷಣವೇ ಅಟ್ರ್ಯಾಕ್ಟ್ ಆಗೋ ಒಂದು ಮುಖ್ಯವಾದ ಅಂಗ ಅಂತಂದರೆ ಅದು ಕಣ್ಣುಗಳು. ಕಣ್ಣುಗಳು ಸುತ್ತ ಕಪ್ಪಗಿದ್ರೆ ಅಥವಾ ಕಣ್ಣಿನ ಕೆಳಗಡೆ ರಿಂಕಲ್ಸ್ ಇದ್ರೆ ಎಷ್ಟು ಅದು ಮುಖ ತುಂಬಾ ಡಲ್ಲಾಗಿ ಕಾಣಿಸುತ್ತೆ. ಇದರಿಂದ ಏನಾಗುತ್ತೆ ಅಂತ ಅಂದರೆ, ನಿಮ್ಮ ಫೇಸ್ ಎಷ್ಟೇ ಗ್ಲೋಯಿಂಗ್ ಆಗಿ ಎಷ್ಟೇ ಚೆನ್ನಾಗಿದ್ರೂ ನಿಮ್ಮ ಮುಖ ಸ್ವಲ್ಪ ಡಲ್ಲಾಗೇ ಕಾಣಿಸೋದು, ಮತ್ತು ಒಳ್ಳೆ ಕಳೆನೇ ಕಾಣಿಸೋದಿಲ್ಲ ಫೇಸಲ್ಲಿ. ಸೊ ಏನು ಮಾಡಬೇಕು ಅಂತ ಅಂದರೆ, ಇವೆಲ್ಲ ಕೆಲವು ಕಾರಣಗಳಂತೂ ತಿಳಿಸ್ಕೊಟ್ಟೆ ನಾನು, ತುಂಬಾ ಕಾರಣಗಳಿಂದ ಬರುತ್ತೆ. ಇನ್ನೂ ಹಲವಾರು ಕಾರಣಗಳೇ ಇದೆ ಇದನ್ನು ಈ ಡಾರ್ಕ್ ಸರ್ಕಲ್ಸ್ ಬರೋದಕ್ಕೆ. ಆದರೆ ಇದನ್ನು ನಾವು ಮನೆಯಲ್ಲೇ ಕೆಲವು ಹೋಮ್ ರೆಮಿಡೀಸ್ನ ಮಾಡಿಕೊಂಡು ಕಡಿಮೆನೂ ಮಾಡ್ಕೋಬೋದು. ಬನ್ನಿ, ಫಸ್ಟು ನಾನು ಇಲ್ಲಿ ನಿಮಗೆ ಮೈನ್ ಆಗಿ ಎರಡು ಹೋಮ್ ರೆಮಿಡೀಸ್ನ ತಿಳಿಸ್ಕೊಡ್ತೀನಿ. ಈ ಎರಡು ಹೋಮ್ ರೆಮಿಡೀಸು ತುಂಬಾ ಚೆನ್ನಾಗಿ ಈ ಡಾರ್ಕ್ ಸರ್ಕಲ್ಸ್ನ ರಿಮೂವ್ ಮಾಡೋಕ್ಕೆ, ಹಾಗೇ ಕೆಲವರಿಗೆ ಅಂಡರ್ ಐ ಕೆಳಗಡೆ ಕೆಲವು ರಿಂಕಲ್ಸ್ ಇರುತ್ತೆ, ಈ ಏಜ್ ಆಗಿರೋದಿಲ್ಲ ಆದ್ರೂ ಅಂಡರ್ ಐ ಕೆಳಗಡೆ ತುಂಬಾ ರಿಂಕಲ್ಸ್ ಇರುತ್ತೆ. ಇದರಿಂದ ಏನು ಅನಿಸುತ್ತೆ ಅಂತಂದರೆ, ಅವ್ರನ್ನ ಮುಖ ನೋಡಿದ ತಕ್ಷಣ ತುಂಬಾ ಏಜ್ ಆಗಿರೋ ಹಂಗೆ ಕಾಣಿಸುತ್ತೆ. ಸೊ ಈ ಸಮಸ್ಯೆ ಇದ್ರೂ ಈ ಎರಡು ಹೋಮ್ ರೆಮಿಡೀಸ್ನ ನೀವು ಟ್ರೈ ಮಾಡೋದ್ರಿಂದ ಕಡಿಮೆ ಆಗುತ್ತೆ. ಈ ಎರಡು ಹೋಮ್ ರೆಮಿಡೀಸಲ್ಲಿ ನಿಮಗೆ ಯಾವುದು ಈಸಿ ಆಗುತ್ತೆ ಅಂತ ಅನಿಸುತ್ತೆ ಅದನ್ನ ಡೈಲಿ ನೀವು ಹಚ್ಕೋಬೇಕಾಗುತ್ತೆ. ಅದನ್ನು ತಿಳಿಸ್ಕೊಳ್ಳೋಕ್ಕಿಂತ ಮುಂಚೆ ಅದನ್ನು ಯಾವಾಗ ಹಚ್ಕೋಬೇಕು ಅಂತ ಅಂದರೆ, ನೈಟ್ ಯಾವಾಗ ಫೇಸ್ ವಾಶ್ ಮಾಡ್ಕೋತೀರಲ್ಲ, ಫೇಸ್ ವಾಶ್ ಮಾಡಿದ್ನ ಮೇಲೆ ಇದನ್ನು ಸ್ವಲ್ಪ ಕಣ್ಣಿಗೆ ಅಪ್ಲೈ ಮಾಡಿ. ನೀವು ನೈಟೇ ಆಗಲಿ ಡೇನೇ ಆಗಲಿ, ನೀವು ಆಫೀಸಿಗೆ ಹೋಗೋರು ಅಥವಾ ಕಾಲೇಜ್ಗೆ ಹೋಗೋರಾದರೆ ನಿಮಗೆ ನೈಟ್ ಟೈಮ್ ಸ್ವಲ್ಪ ಫ್ರೀ ಆಗಿದೆ ಅಂತ ಅನಿಸಿದ್ರೆ ನೈಟಲ್ಲಿ ಮಾಡಿ. ನೀವು ಮನೆಯಲ್ಲೇ ಹೌಸ್ ವೈಫ್ ಆದರೆ ಯಾವ ಟೈಮಲ್ಲೂ ಮಾಡ್ಬೋದು ಆರಾಮಾಗಿ. ಒಂದು ಕಾಟನ್ ಪ್ಯಾಡಲ್ಲಾದರೂ ಅದನ್ನು ಅದ್ದಿ ಕಣ್ಮೇಲೆ ಇಟ್ಕೊಳ್ಳಿ, ಅಥವಾ ಕೈನಲ್ಲಿ ನಾನಿವತ್ತು ತಿಳಿಸೋ ರೀತಿಯಲ್ಲಿ ಅಪ್ಲೈ ಮಾಡಿ. ಈ ರೀತಿ ಅಪ್ಲೈ ಮಾಡಿ ಸ್ವಲ್ಪ ಹೊತ್ತು ಅದನ್ನು ಹಾಗೆ ಬಿಡಿ, ಸುಮ್ಮನೆ ರಿಲ್ಯಾಕ್ಸ್ ಮಾಡಿ, ಹಾಗೆ ಬಿಟ್ಟು ಸುಮ್ಮನೆ ರಿಲ್ಯಾಕ್ಸ್ ಮಾಡಿ ಆಮೇಲೆ ವಾಶ್ ಮಾಡ್ಕೊಳ್ಳಿ ತಣ್ಣೀರಿಂದ. ಹಾಗೇ ನೆಕ್ಸ್ಟ್ ನಿಮ್ದು ಏನು ಸ್ಕಿನ್ ಕೇರ್ ರೊಟೀನ್ ಇದೆ ಅದನ್ನ ಫಾಲೋ ಮಾಡಿ. ಈ ರೀತಿ ಮಾಡೋದ್ರಿಂದ ನಿಮಗೆ ಬೇಗನೆ ಕಡಿಮೆ ಆಗುತ್ತೆ. ಹಾಗೇ ಡೈಲಿ ಒಂದು ಐ ಕ್ರೀಮ್ನ ಯೂಸ್ ಮಾಡೋದು ತುಂಬಾ ಒಳ್ಳೆಯದು. ಐ ಕ್ರೀಮ್ ಅಂತಂದರೆ ನೈಟು ನಿಮಗೆ ತುಂಬಾ ಬ್ರ್ಯಾಂಡ್ಸಲ್ಲಿ ನಿಮಗೆ ಐ ಕ್ರೀಮು ಅವೈಲೇಬಲ್ ಇದೆ ಮಾರ್ಕೆಟಲ್ಲಿ, ನೀವು ಯಾವುದಾದ್ರೂ ಪರ್ಚೇಸ್ ಮಾಡಿ ಯೂಸ್ ಮಾಡ್ಬೋದು. ಮನೆಯಲ್ಲೇ ನೀವು ಒಳ್ಳೆ ಇಫೆಕ್ಟಿವ್ ಆಗಿರೋವಂಥ ಐ ಕ್ರೀಮ್ನ ರೆಡಿ ಮಾಡ್ಕೋಬೋದು. ಹೇಗೆ ಅಂತ ಹೇಳಿಬಿಟ್ಟು ನಾನು ಈ ವಿಡಿಯೋನಲ್ಲೇ ತಿಳಿಸ್ಕೊಡ್ತೀನಿ. ಫಸ್ಟು ಬನ್ನಿ, ಎರಡು ಹೋಮ್ ರೆಮಿಡೀಸ್ನ ನೋಡ್ಕೊಂಬರೋಣ, ಆಮೇಲೆ ನಾನು ನಿಮಗೆ ಐ ಕ್ರೀಮ್ ಬಗ್ಗೆ ತಿಳಿಸ್ಕೊಡ್ತೀನಿ. ಒಂದು ಸ್ಪೂನಷ್ಟು ಸೌತೆಕಾಯಿ ರಸನ ತಗೋಬೇಕಾಗತ್ತೆ. ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಎಲೋವೀರಾ ಜೆಲ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಇದನ್ನು ಮುಖನ ಚೆನ್ನಾಗಿ ತೊಳ್ಕೊಂಡು ರಿಂಗ್ ಫಿಂಗರಲ್ಲಿ ಅಪ್ಲೈ ಮಾಡಿ ಸ್ವಲ್ಪ ಹೊತ್ತು ಹಾಗೆ ರಿಲ್ಯಾಕ್ಸ್ ಮಾಡಬೇಕಾಗತ್ತೆ. ಒಂದು ಸ್ಪೂನಷ್ಟು ಟೊಮ್ಯಾಟೊ ರಸನ ತಗೋಬೇಕು.
ಅದಕ್ಕೆ ಒಂದು ಸ್ಪೂನಷ್ಟು ಹಾಲನ್ನ ಹಾಕ್ಕೋಬೇಕಾಗತ್ತೆ. ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಮಾಡಿ ಹಾಗೇ ರಿಂಗ್ ಫಿಂಗರಲ್ಲಿ ತಗೊಂಡು ಕಣ್ಣಿನ ಸುತ್ತ ಅಪ್ಲೈ ಮಾಡಿ ಮಸಾಜ್ ಮಾಡಬೇಕಾಗತ್ತೆ. ರಿಂಗ್ ಫಿಂಗರಲ್ಲೇ ಮಸಾಜ್ ಮಾಡಬೇಕು, ಯಾಕಂದ್ರೆ ಅದರಲ್ಲಿ ಜಾಸ್ತಿ ಪ್ರೆಷರ್ ಇರೋದಿಲ್ಲ. ನೋಡ್ಕೊಂಬಂದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಹೋಮ್ ರೆಮಿಡೀಸ್ನ ಮನೆಯಲ್ಲಿ ಮಾಡ್ಕೋಬೋದು ಅಂತ. ಇದನ್ನು ಡೈಲಿ ನೀವು ಯೂಸ್ ಮಾಡಬೇಕಾಗತ್ತೆ, ಒಂದಿನನೂ ತಪ್ಪದೆ ನೀವು ಯೂಸ್ ಮಾಡಬೇಕು. ನೀವು ಸೌತೆಕಾಯಿಂದ ಮಾಡಿರುವಂತಹ ಪ್ಯಾಕ್ ಆದರೂ ಯೂಸ್ ಮಾಡಿ, ಅಥವಾ ಟೊಮ್ಯಾಟೋಯಿಂದ ಮಾಡಿರೋವಂಥಾದರೂ ಯೂಸ್ ಮಾಡಿ. ಆದರೆ ಕಂಟಿನ್ಯೂಸ್ ಆಗಿ ಒಂದೇ ನೀವು ಯೂಸ್ ಮಾಡಬೇಕಾಗತ್ತೆ. ಸ್ವಲ್ಪ ದಿನ ಇದು ಸ್ವಲ್ಪ ದಿನ ಅದು ಅಂತೂ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಇವಾಗ ನೈಟ್ ಕ್ರೀಮ್ನ ಮನೆಯಲ್ಲೇ ಹೇಗೆ ರೆಡಿ ಮಾಡ್ಕೊಳ್ಳೋದು ಮತ್ತು ಅದನ್ನು ಹಚ್ಚೋ ವಿಧಾನನೂ ನೋಡ್ಕೊಂಬರೋಣ. ಒಂದು ಸ್ಪೂನಷ್ಟು ಎಲೋವೆರಾ ಜೆಲ್ನ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಫುಲ್ಲು ಕ್ಯಾಪ್ಸೂಲ್ನ ಹಾಕಬೇಕಾಗತ್ತೆ. ವಿಟಮಿನ್ ಇ ಕ್ಯಾಪ್ಸೂಲ್ ಹಾಕಿದ್ದೀನಿ. ನೀವು ಇಲ್ಲಿ ಎರಡು ಸ್ಪೂನ್ ಎಲೋವೆರಾ ಜೆಲ್ನ ತೊಗೊಂಡ್ರೆ ಎರಡು ವಿಟಮಿನ್ ಇ ಕ್ಯಾಪ್ಸೂಲ್ನ ಹಾಕ್ಕೋಬೇಕಾಗತ್ತೆ. ಇದನ್ನು ನೀವು ಆರಾಮಾಗಿ ಹೊರಗಡೆ ಸ್ಟೋರ್ ಮಾಡ್ಕೋಬೋದು, ಯಾವುದೇ ಫ್ರಿಜ್ ಅವಶ್ಯಕತೆ ಇಲ್ಲ. ಒಂದು ಏರ್ಟೈಟ್ ಕಂಟೈನರಲ್ಲಿ ಹಾಕಿ ಸ್ಟೋರ್ ಮಾಡ್ಕೊಳ್ಳಿ. ಡೈಲಿ ನೈಟ್ ಇದನ್ನು ಅಪ್ಲೈ ಮಾಡ್ಕೊಳ್ಳಿ, ಹಾಗೆ ಮಲ್ಕೊಳ್ಳೋದು, ಬೆಳಿಗ್ಗೆ ವಾಶ್ ಮಾಡಿಕೊಂಡ್ರೆ ಆಯಿತು. ಎಷ್ಟು ಈಸಿಯಾಗಿ ಇದನ್ನು ನಾವು ಮನೆಯಲ್ಲೇ ರೆಡಿ ಮಾಡ್ಕೋಬೋದು ಅಂತ. ಚೆನ್ನಾಗಿ ಕೆಲಸ ಮಾಡುತ್ತೆ ಈ ಐ ಕ್ರೀಮು. ಇದು ನಿಮ್ಮ ಡಾರ್ಕ್ ಸರ್ಕಲ್ನೂ ತೆಗೆದು ಹಾಕುತ್ತೆ, ಯಾಕಂದರೆ ಇದರಲ್ಲಿ ವಿಟಮಿನ್ ಇ ಮತ್ತು ಎಲೋವೆರಾ ಯೂಸ್ ಮಾಡಿರೋದ್ರಿಂದ ಇದು ಎರಡೂ ತುಂಬಾ ಒಳ್ಳೆಯದು ಡಾರ್ಕ್ ಸರ್ಕಲ್ಸ್ಗೆ ಹಾಗೆ ರಿಂಕಲ್ಸ್ಗೆ. ಈ ಹೋಮ್ ರೆಮಿಡಿ ನಮ್ಮಿಂದ ಮಾಡೋಕ್ಕಾಗಲ್ಲ ಅನ್ನೋರು ಕೂಡ ಬರೀ ಇದನ್ನೇ ಯೂಸ್ ಮಾಡ್ಬೋದು. ಅವರು ಹೋಮ್ ರೆಮಿಡಿ ಯೂಸ್ ಮಾಡ್ತೀವಿ ಅದ್ರ ಜೊತೆಗೆ ಇದನ್ನು ಯೂಸ್ ಮಾಡ್ತೀವಿ ಅಂತ ಅನ್ನೋರು ಇದನ್ನು ಯೂಸ್ ಮಾಡ್ಬೋದು. ಯಾವ ಟೈಮಲ್ಲಿ ಹೇಗೆ ಯೂಸ್ ಮಾಡಬೇಕು ಅಂತ ಅಂದರೆ ಫೇಸ್ ವಾಶ್ ಆದ ನಂತರ ಹೋಮ್ ರೆಮಿಡಿ, ಹೋಮ್ ರೆಮಿಡಿ ಆದಮೇಲೆ ನೆಕ್ಸ್ಟು ಮಾಯಿಶ್ಚರೈಸರು, ಮಾಯಿಶ್ಚರೈಸರ್ ಆದಮೇಲೆ ಐ ಕ್ರೀಮ್. ಈ ಸ್ಟೆಪ್ಸ್ನ ಫಾಲೋ ಮಾಡಬೇಕಾಗತ್ತೆ. ನೀವೇನಾದರೂ ಹೋಮ್ ರೆಮಿಡಿನ ಸ್ಕಿಪ್ ಮಾಡ್ತೀವಿ ಅಂತ ಅಂದರೆ ಒಳ್ಳೆ ಒಂದು ಮಾಯಿಶ್ಚರೈಸರ್ನ ಯೂಸ್ ಮಾಡಿದ್ಮೇಲೆ ಐ ಕ್ರೀಮ್ನ ಯೂಸ್ ಮಾಡಿ. ನಿಮಗೆ ತುಂಬಾ ಒಳ್ಳೆ ಬೆನಿಫಿಟ್ ಸಿಗುತ್ತೆ, ನಿಮ್ಮ ಕಣ್ಣು ಕೆಳಗಡೆ ಇರೋವಂತಹ ರಿಂಕಲ್ಸ್ ಕೂಡ ಬೇಗನೆ ಕಡಿಮೆ ಆಗುತ್ತೆ. ನಿಮ್ಗೆ ಇಷ್ಟ ಆಗಿದ್ರೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಹಾಗೆಯೇ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಹಾಗೆಯೇ ಆದಷ್ಟು ನನ್ನ ವೀಡಿಯೋನ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹೀಗೆ ನನಗೆ ಪ್ರೋತ್ಸಾಹ ಕೊಡ್ತಾ ಇರಿ. ನಿಮ್ಮ ಪ್ರೋತ್ಸಾಹ ಕೊಡ್ತಿರೋ ಎಲ್ರಿಗೂ ಥ್ಯಾಂಕ್ ಯು.